ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದೀಪಾ ಸೋಮ್ ಕನ್ನಡ ವ್ಲಾಗ್. ಸೊ ನೀವೆಲ್ಲರೂ ಗೆಸ್ ಮಾಡಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಅದಕ್ಕೊಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಇವಾಗ ಸ್ಟಾರ್ಟ್ ಅಪ್ ವಿತ್ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇನ್ನೂ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು. ಎಸ್, ನಾನು ಬ್ಯಾಂಗ್ಳೂರಿಂದ ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಇದು ನಮ್ಮ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆದಮೇಲೆ ನಮ್ಮ ವೆಕೇಷನ್ ಇದು. ಹಾಗಾಗಿ ಸೊ ಇವಾಗ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹೇರ್ನ. ನನಗೆ ಅದ್ರ ಜೊತೆ ಧನ್ಯಾನೂ ಹೆಲ್ಪ್ ಮಾಡಿದ್ದಾಳೆ. ಸೊ ಧನ್ಯ ಯಾಕೆ ಬಂದಿದ್ಲು ಅಂದರೆ ಮಮ್ಮಿ ಒಬ್ಬರೇ ಇರ್ತಾರೆ ಅಂತ ಧನ್ಯಾನೂ ಬಂದಿದ್ಲು. ಸೊ ಈಗ ಪ್ರಿಪ್ರೇಷನ್ನು, ಇವಾಗ ಟೈಮ್ ಅರೌಂಡು ಮಾರ್ನಿಂಗ್ 2:30 ಆಗಿದೆ. ಸೊ ನಮ್ಮ ಫ್ಲೈಟ್ ಇದ್ದಿದ್ದು 9:00 ಬಟ್ ನಾವಲ್ಲಿ ಅರ್ಲಿ ರೀಚ್ ಆಗಬೇಕಿತ್ತು. ಬಿಕಾಸ್ ಕೆಲವೊಂದು ಅಲ್ಲಿ ಇರತ್ತೆ ಅಲ್ವಾ ಕೆಲಸಗಳು, ಅದು ಇದು ಏನಾದರೂ ಸೆಕ್ಯೂರಿಟಿ ಚೆಕ್ಕಿನ ಎಲ್ಲ ಲೇಟ್ ಆಗಿಬಿಡತ್ತೆ ತುಂಬ ಜನ ಇದ್ದಾಗ ಅಂತ ಹೇಳಿಬಿಟ್ಟು ನಾವು ತುಂಬ ಅರ್ಲಿ ಮಾರ್ನಿಂಗೇ ಬಿಡ್ತಾ ಇದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಿಡಿಯೋದಲ್ಲಿ ನಾನು ಜಸ್ಟು ನಿಮಗೆ ಫ್ಲೈಟಲ್ಲಿ ಹೋಗೋದು ಮತ್ತು ಕೆಲವೊಂದು ನಾನು ಹೇಗೆ ಇದರಲ್ಲಿ ಇದನ್ನು ರೆಡಿ ಮಾಡ್ಕೊಂಡು ಹೊರಟಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಇದರಲ್ಲಿ ಹೇಳ್ತೀನಿ. ಸೊ ಇನ್ನು ಫ್ಲೈಟಿಂದು ಕಂಪ್ಲೀಟು ಇನ್ಫಾರ್ಮೇಷನ್ ನಿಮಗೆ ಹೇಳಬೇಕು ಅಂತಂದರೆ ನಾನು ಮತ್ತೊಂದು ಸಪ್ರೇಟ್ ವಿಡಿಯೋನ ಮಾಡಿ ಹೇಳ್ತೀನಿ ನಾನು ನಿಮಗೆ. ಸೊ ಅವಾಗ ನಿಮಗೆ ಗೊತ್ತಾಗತ್ತೆ ಎಮಿರೇಟ್ಸ್ ಅಂದರೆ ಏನು. ಸೊ ಅದು ನನಗೂ ಕೂಡ ಫಸ್ಟ್ ಟೈಮ್ ಆಗಿದ್ದರಿಂದ ನಾನು ಎಲ್ಲಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ನಿಮಗೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ನಾನು ಅದನ್ನು ಸಪ್ರೇಟು ಅಂದರೆ ಫಸ್ಟ್ ಟೈಮ್ ಯಾರಾದರೂ ಫ್ಲೈಟ್ನ ಹ್ಯಾಂಡಲ್ ಮಾಡಿದ್ರೆ ಅಂದರೆ ಫ್ಲೈಟ್ ಒಳಗೆ ಹೋಗ್ತಾ ಇರೋರಿಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿರಲ್ವಲ್ಲ ಕೆಲವೊಂದ್ಸಲ, ಅದನ್ನು ನಾನು ನಿಮಗೆ ಡೀಟೇಲಾಗಿ ಇನ್ನೊಂದು ಸಪ್ರೇಟ್ ವಿಡಿಯೋ ನಾನೇ ಮಾಡ್ತೀನಿ. ಅದಕ್ಕೆ ಮುಂಚೆ ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡೀಪಾಗಿ ಶೇರ್ ಮಾಡ್ಕೊತೀನಿ. ಸೊ ಇಲ್ಲಿ ಒಂದು 3-4 ಥರ ಸೆಕ್ಯೂರಿಟಿ ಚೆಕ್ಇನ್ಸ್ ಇರುತ್ತೆ, ಇಂಟರ್ನ್ಯಾಷನಲ್ಗೆ ಸಪ್ರೇಟು ಮತ್ತು ಡೊಮೆಸ್ಟಿಕ್ಕಿಗೆ ಸಪ್ರೇಟು. ಇದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇಲ್ಲಿ ಬ್ಯಾಗೇಜ್ ಎಲ್ಲ ಚೆಕ್ ಮಾಡ್ತಾ ಇದ್ವಿ, ಎಷ್ಟು ತೂಕ ಇದೆ, ಏನು ಎತ್ತ, ಏನಾದರೂ ಇರುತ್ತಾ ಬ್ಯಾಗಲ್ಲಿ, ಏನು ಥಿಂಗ್ಸ್ಗಳೆಲ್ಲ ಇಟ್ಕೊಂಡಿರ್ತಾರೆ ಏನು ಅಂತ ಚೆಕ್ ಮಾಡಿ ನಾವು ಜಸ್ಟು ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಇರುತ್ತಲ್ವಾ ಅಲ್ಲಿಗೆ ನಮ್ದು ಯಾವ್ದು ಸಪ್ರೇಟಾಗಿರುತ್ತೆ ಅಲ್ಲಿಗೆ ನಾವು ಹೋಗ್ತೀವಿ ಇದರಲ್ಲಿ. ಸೊ ನಮ್ಮದು ಇದ್ದಿದ್ದು ಡೆಸ್ಟಿನೇಷನ್ ಯಾವುದು, ವೆರಿ ಎಕ್ಸ್ಪೆನ್ಸಿವ್, ವೆರಿ ಬ್ಯೂಟಿಫುಲ್, ವೆರಿ ಅಮೇಝಿಂಗ್ ಆಗಿರೋಂಥ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದಿದ್ದು. ಬಿಕಾಸ್ ಅದು ಎಲ್ರಿಗೂ ಡ್ರೀಮ್ ಪ್ಲೇಸ್. ಅದು ಮಾಲ್ಡೀವ್ಸ್ ಅನ್ನೋದು ತುಂಬ ಕಾಸ್ಟ್ಲಿಯೆಸ್ಟ್ ಕಂಟ್ರಿ ಅದು. ಯಾಕಂತಂದರೆ ಅಲ್ಲಿ ಇಂಡಿಯನ್ಸ್ಗಿಂತ ಯುರೋಪಿಯನ್ಸ್ ತುಂಬ ಜನ ಬರ್ತಾರೆ ಆ್ಯಂಡ್ ಇಲ್ಲೆಲ್ಲ ಡಾಲರ್ಸಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಲ್ವಾ ದುಡ್ಡು. ಸೊ ಅದು ಇಂಡಿಯನ್ಸ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ನಾವೇನಾದ್ರೂ ಬೈ ಮಾಡಬೇಕು ಅಂದರೆ ಅಲ್ಲಿ ತುಂಬ ಕಷ್ಟ ಆಗಿಬಿಡತ್ತೆ. ಸೊ ನಾನು ಇದ್ರದ್ದು ಪ್ಯಾಕೇಜ್ ಡೀಟೇಲ್ಸ್ ಕೂಡ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಖಂಡಿತವಾಗ್ಲೂ ನಿಮಗೆ ಪ್ಯಾಕೇಜ್ ಡೀಟೇಲ್ಸಿಂದ ಹಿಡಿದು ಏರ್ಪೋರ್ಟಲ್ಲಿ ಏನೇನಿರುತ್ತೆ ಪ್ರೊಸೀಜರು, ಏನೇನು ತೊಗೊಂಡು ಹೋಗಬೇಕು, ಏನೇನು ತೊಗೊಂಡು ಹೋಗಬಾರ್ದು, ಪ್ರತಿಯೊಂದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವಾಗ ಸೆಕ್ಯೂರಿಟಿ ಚೆಕ್ಇನ್ ಎಲ್ಲ ಮಾಡಿಕೊಂಡು ನಾವು ಒಳಗಡೆ ಬಂದ್ವಿ. ಆ್ಯಂಡ್ ಆಲ್ಸೋ ಗಾಯ್ಸ್, ವಿಡಿಯೋದಲ್ಲಿ ನೋಡೋಕ್ಕೆ ತುಂಬ ಈಸಿ ಅಂತ ಅನ್ನಿಸ್ಬೋದು, ಬಟ್ ಆ ಪ್ರೊಸೆಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಸೊ ಈಗ ಸ್ಟಾರ್ಬಕ್ಸ್ ಕಾಫಿ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದನ್ನು ಕೂಡ ಟ್ರೈ ಮಾಡಿದೆ. ಸ್ಟಾರ್ಬಕ್ಸ್ ಕಾಫಿ ಎಷ್ಟು ಪ್ರೈಸ್ ಅಂತ ಹೇಳಿದರೆ 2 ಕಾಫಿಗೆ 900 ರುಪೀಸ್ ಆಯಿತು ಆ್ಯಂಡ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಆಮೇಲೆ ನಮಗೊಂದು ಐಡಿಯಾ ಬಂತು, ನನ್ನ ಹಸ್ಬೆಂಡ್ಗೆ ಕ್ರೆಡಿಟ್ ಕಾರ್ಡ್ದು ಆಪ್ಷನ್ ಇತ್ತು ಒಂದು. ಸೊ ಏರ್ಪೋರ್ಟ್ ಲಾಂಚ್ ಏರಿಯಾನ ನಾವು ಟ್ರೈ ಮಾಡ್ಬೋದಿತ್ತು. ಸೊ 2 ರುಪೀಸ್ ಪೇ ಮಾಡಿದ್ರೆ ಅಲ್ಲಿ ಎಲ್ಲನೂ ತಿನ್ಬೋದು, ಅಲ್ಲಿಟ್ಟಿರುವಂಥ ಪ್ರತಿಯೊಂದು ಏನೇನು ಐಟಮ್ಸ್ ಮಾಡಿರ್ತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪ್ರತಿಯೊಂದೂ ನೀವು ಅಲ್ಲಿ ಟೇಸ್ಟ್ ಮಾಡ್ಬೋದು, ತಿನ್ಬೋದು. ಎಷ್ಟೊತ್ತು ಬೇಕಾದರೂ ನಿಮಗೆ ಫ್ಲೈಟ್ ಬರೋದು ಲೇಟ್ ಆದರೆ ಅಷ್ಟೊತ್ತುವರೆಗೂ ಬೇಕಾದರೂ ನೀವು ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಮಲ್ಕೋಬೋದು. ಶವರ್ ಇರುತ್ತೆ, ಶವರಲ್ಲಿ ನೀವು ಸ್ನಾನ ಮಾಡ್ಬೋದು. ವಾಶ್ರೂಮ್ ಇರುತ್ತೆ, ವಾಶ್ರೂಮ್ ಕೂಡ ಯೂಸ್ ಮಾಡ್ಬೋದು. ಲಾಂಚ್ ಏರಿಯಾ ಹೇಗಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ರು. ಸೊ ಅಲ್ಲಿ ಅವರು, ವಾವ್ ಸರ್, ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಆರಾಮಾಗಿ ನೀವು ಲಾಂಚ್ ಏರಿಯಾನ ಯೂಸ್ ಮಾಡ್ಕೋಬೋದು ಅಂದಿದ ತಕ್ಷಣ ಪಟ್ಟ ಓಡಿಬಿಟ್ವಿ ಇಬ್ಬರು ನಾವು. 2 ರುಪೀಸ್ಗೆ ನೀವು ಹೋಲ್ ಏನು ಬೇಕೋ ಅದೆಲ್ಲ ತಿನ್ನಬೇಕು ಅಂತಂದರೆ, ಸಿ ಅದು ಏರ್ಪೋರ್ಟಲ್ಲಿ ನೀವು ಒಂದು ಡೋನಟ್ಸ್ ಕೂಡ ತೊಗೊಳ್ಳೋದು ತುಂಬ ಕಷ್ಟ ಇದೆ ಅಂದರೆ ಅಲ್ಲಿ ತುಂಬ ಕಾಸ್ಟ್ಲಿ, ಹೊಟ್ಟೆ ಉರಿಯತ್ತೆ, ಎಷ್ಟೊಂದು ಕೊಡಬೇಕಾ ಅಂತ ಅನಿಸತ್ತೆ ಎಂಥವ್ರಿಗಾದರೂ ಕೂಡ. ನನಗಂತೂ ಅನಿಸುತ್ತೆ, ಯಾರಿಗನ್ಸಿಲ್ಲ ಅಂದರು ಅಫ್ಕೋರ್ಸ್. ಸೊ ಇಲ್ಲಿ ಒಂಥರ ಈ ಲಾಂಚ್ ಏರಿಯಾ ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನನಗೆ. ಬಟ್ ಇದು ಏನು ಅಂತ ಅಂದರೆ ಒಂದ್ಸರಿ ಮಾತ್ರ ಆ್ಯಕ್ಸೆಸ್ ಮಾಡೋದಕ್ಕಾಗೋದು, ಮತ್ತೆ ಹೋಗ್ತಾ ಮತ್ತೆ ಬರ್ತಾ ಆ ಥರ ಮಾಡೋಂಗಿಲ್ಲ. ನೀವು ಒಂದ್ಸರಿ ನೀವೆಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀರಾ ಅಂತ ಏನಾದರೂ ಆದರೆ ಅವಾಗ ಮಾತ್ರ ನೀವು ಇದನ್ನು ಆ್ಯಕ್ಸೆಸ್ ಮಾಡೋದಕ್ಕಾಗೋದು. ಇಲ್ಲಿ ಇಟ್ಟಿರೋಂಥ ಪ್ರತಿಯೊಂದು ಜ್ಯೂಸ್, ಪ್ರತಿಯೊಂದು
ಸ್ಪ್ರೈಟ್ ಆಗಿರ್ಬೋದು, ಅದೆಲ್ಲನೂ ಸಾಫ್ಟ್ ಡ್ರಿಂಕ್ಸ್, ಅದು ಹಾಟ್ ಡ್ರಿಂಕ್ಸ್ ಕೂಡ ಇತ್ತು, ಅದೆಲ್ಲನೂ ಕೂಡ ಫ್ರೀನೇ. ಅಲ್ಲಿ ಆಲ್ಮೋಸ್ಟ್ 3 hours ನಾವು ವೇಟ್ ಮಾಡಿದ್ವಿ ಲಾಂಜಲ್ಲಿ. ಸೊ ಈಗ ನೆಕ್ಸ್ಟು ಇಲ್ಲಿ 34, 35, 36 ಅಂತೆಲ್ಲ ಬರ್ದಿರತ್ತಲ್ಲ, ಅದು ನಮ್ಮ ನಮ್ಮ ಏರ್ಲೈನ್ಸ್ ಬರೋ ಅಂಥ ಜಾಗ ಅದು. ಸೊ ನಾವು ಅಲ್ಲಿ ವೇಟ್ ಮಾಡಬೇಕು ನಮ್ಮದು ಏರ್ಲೈನ್ಸ್ ಯಾವಾಗ ಬರುತ್ತೆ ಅಂತ. ಸೊ 3 hours ಆದಮೇಲೆ ಬಂದಿರೋದು. ಸೊ ಈಗ ಹೋಗ್ತಾ ಇದ್ದೀನಿ. ನನಗೂ ಕೂಡ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್. ನನಗೆ ಒಂಥರ ಸ್ಟಮಕ್ ಇನ್ ಬಟರ್ಫ್ಲೈ ಇನ್ ಸ್ಟಮಕ್ ಅಂತ ಹೇಳ್ತಾರಲ್ಲ, ಆ ಥರ ಫೀಲ್ ಆಗ್ತಿತ್ತು. ಆ್ಯಂಡ್ ನಾನು ಪ್ರತಿಯೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಅಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ವೀಡಿಯೋ, ಇವರು ಗಗನ ಸಖಿಯರು ಓಡಾಡಬೇಕಾದ್ರೆ ಎಲ್ಲ ವೀಡಿಯೋನ ಮಾಡಬಾರ್ದು ಹಾಗೆ ಹಿಂಗೆ ಅಂತ ಇರುತ್ತೆ. ಬಟ್ ಇನ್ ಗ್ಯಾಪಲ್ಲಿ ನಾನೇ ಮಾಡಿಬಿಟ್ಟಿದ್ದೀನಿ ವೀಡಿಯೋನ. ಮತ್ತು ಮಸ್ಟ್ ಅಂಡ್ ಶುಡ್ ನೀವಲ್ಲಿ ಸೀಟ್ ಬೆಲ್ಟ್ ಹಾಕೊಳ್ಳೋದನ್ನು ಯಾವತ್ತೂ ಮರಿಬಾರ್ದು. ಸೊ ನಾನು ಕೂಡ ಅದನ್ನೇ ಮಾಡಿದೆ, ಅದನ್ನು ವೀಡಿಯೋದಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೀಟ್ ಬೆಲ್ಟ್ ಹಾಕೊಳ್ಳೋದು ತುಂಬ ಈಸಿ, ಕಾರಲ್ಲೆಲ್ಲ ಹೇಗೆ ಹಾಕ್ಕೊಳ್ತೀವಲ್ವ ಅದೇ ಥರನೇ ಹಾಕ್ಕೊಳ್ಳೋದು ಅಷ್ಟೆ. ಫ್ಲೈಟು ಯೂಟರ್ನ್ ತೊಗೊಳ್ತಿದ್ದಿದೆ ತಡ, ನನಗಂತೂ ಗಾಬರಿ ಆಗೋಯ್ತು, ಸ್ವಲ್ಪ ಹೆದರಿಕೆ ಆಯಿತು. ಆ್ಯಂಡ್ ನಾನು ಮಾಲೆಗೆ ರೀಚ್ ಆಗೋವರೆಗೂ ನನ್ನ ಕಿವಿ ಒಳಗೆ ಟನ್ ಅಂತ ಸೌಂಡ್ ಬರ್ತಾಯಿತ್ತು. ಆ್ಯಂಡ್ ಆಲ್ಸೋ ಒಂದು ಕಿವಿ ಕ್ಲೋಸ್ ಆಗ್ತಾಯಿತ್ತು, ಒಂದು ಕಿವಿ ರಿಲೀಸ್ ಆಗ್ತಾಯಿತ್ತು, ಒಂದು ಕಿವಿ ಕ್ಲೋಸ್ ಆಗ್ತಿತ್ತು, ಒಂದು ಕಿವಿ ರಿಲೀಸ್ ಆಗ್ತಿತ್ತು. ಇದೇ ಥರ ಆಗಿದೆ ನನಗೆ, 1-2 hoursವರೆಗೂ ಇದೇ ಪ್ರಾಬ್ಲಮ್ ಆಯಿತು. ಬಟ್ ದೆನ್ ಒನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ನಿಜವಾಗ್ಲೂ ಹೇಳ್ತೀನಿ, ಮೋಡ್ಗಳ ಮಧ್ಯೆ ನಾವು ಈ ಥರ ಹೋದಾಗ ಎಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಎಂಥವರೇ ಆಗಲಿ ನಿಜವಾಗ್ಲೂ ಒಂದು ಸರಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ನ ಮಾಡಲೇಬೇಕು, ಅದಕ್ಕೆ ಅದು ಅಷ್ಟೊಂದು ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಆ ಫೀಲೇ ಬೇರೆ, ನಾನು ಅಂದ್ಕೊಂಡಿರಲಿಲ್ಲ ಏನು ಅಷ್ಟೊಂದು ಹಂಗೆ ಅಷ್ಟೊಂದು ಹೈಪ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಾನು ಅಂದ್ಕೊತಾ ಇದ್ದೆ. ಬಟ್ ಒಂದು ಸಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು ಅದರದ್ದು ಹೆಂಗಿರುತ್ತೆ ಫೀಲ್ ಅನ್ನೋದು. ನಿಜವಾಗ್ಲೂ ನನಗಂತೂ ಸಖತ್ ಅಂದರೆ ಸಖತ್ ಖುಷಿ ಆಯಿತು. ನಾನು ಕೆಲವೊಬ್ಬರು ನಿದ್ರೆ ಎಲ್ಲ ಮಾಡಿಬಿಡ್ತಾರೆ, ನಾನು ಕಂಟಿನ್ಯೂಸ್ ಆಗಿ ಹೊರಗಡೆ ಕಿಟಕಿನ ನೋಡ್ತಾ ಇದ್ದೆ. ಆ್ಯಂಡ್ ವಿಂಡೋ ಸೀಟ್ನೇ ನೋಡ್ತಾ ಇದ್ದೆ ನಾನು, ಅದನ್ನು ಕೂಡ ಎಲ್ಲನೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಂಡೋ ಸೀಟೆಲ್ಲ ಹೇಗೆ ಬುಕ್ ಮಾಡ್ಕೊಳ್ಳೋದು ಹೇಗೆ ಎತ್ತ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತವಾಗ್ಲೂ ಎಲ್ಲ ಇನ್ಫಾರ್ಮೇಷನ್ನು ಹೇಳ್ತೀನಿ. ಈಗ ನೀವು ನಾನು ಕೂತಿರೋವಂಥ ಇಂಡಿಗೋ ಫ್ಲೈಟ್ ವ್ಯೂವ್ನ ನೀವು ಎಂಜಾಯ್ ಮಾಡಿ. ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಸೊ ಈಗ ನಾವು ಆಲ್ಮೋಸ್ಟ್ 20 minutesಲ್ಲಿ ಮಾಲೆ ಏರ್ಪೋರ್ಟ್ನ ರೀಚ್ ಆಗ್ತೀವಿ. ಸೊ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳು. ಸೊ ಇದ್ರ ಬಗ್ಗೆನೂ ಕೂಡ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಿದ್ದಕ್ಕೆ ತುಂಬ ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾಯಿದ್ರಿ. ಸಾಕಷ್ಟು ಟಾಪಿಕ್ಗಳನ್ನ ನಾನು ಆಲ್ರೆಡಿ ನೋಟ್ ಡೌನ್ ಮಾಡಿಟ್ಕೊಂಡಿದ್ದೀನಿ. ಆ ಎಲ್ಲ ವಿಡಿಯೋಸ್ಗಳು ನಿಮಗೋಸ್ಕರ ನಾನು ಮಾಡೇ ಮಾಡ್ತೀನಿ. ಇವಾಗ ನಾನು ಮಾಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ರೀಚ್ ಆಗಿದ್ದೀನಿ. ಸೊ ಬ್ಯಾಂಗ್ಳೂರಿಂದ ಮಾಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಜಸ್ಟ್ 2 hours ಅಷ್ಟೇ ಇದೆ, ತುಂಬ ಹತ್ತಿರ ಇದೆ ಬ್ಯಾಂಗ್ಳೂರಿಗೆ ಅದು. ಬಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ, ಅದು ಯಾಕೋ ಅಂತ ಗೊತ್ತಿಲ್ಲ. ಇಲ್ಲಿ ದೂರ ಇದ್ದರೆ ಏನಾಗುತ್ತೆ, ಒಂದು ಬಸ್ ಬರುತ್ತೆ ನಮ್ಮನ್ನು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ನಮಗೂ ಅಲ್ಲಿ ಸೀಟ್ ಸಿಕ್ತು ಬಸ್ಸಲ್ಲಿ, ಆರಾಮಾಗೆ ಕೂತ್ಕೊಂಡ್ವಿ. ಏನು ಒಂದು ಹಾರ್ಡ್ಲಿ 3-4 minutes ಅಷ್ಟೇ ಅಲ್ಲಿಂದ ನಮ್ಮನ್ನು ವೀಸಾ ಅರೈವಲ್ ಮಾಡ್ಕೊಳ್ತೀವಲ್ವ ಅಲ್ಲಿಗೆ ಅದನ್ನು ಅವರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಸೊ ನೀವಿಲ್ಲಿ ನೋಡ್ಬೋದು ಹೇಗಿರುತ್ತೆ ಆ ಬಸ್ಸಲ್ಲಿ, ಮಾಮೂಲಿ ನಾರ್ಮಲ್ ಬಸ್ ಹೇಗಿರುತ್ತಲ್ಲ ಅದೇ ಥರ ಜನಗಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. Thank you.
ನಾವಿಲ್ಲಿ ಒಳಗಡೆ ಹೋದರೆ ಅಲ್ಲಿ ಇಮಿಗ್ರೇಷನ್ ಅಂತ ಬರ್ತಿದ್ದಾರಲ್ವಾ, ಸೊ ಅಲ್ಲೆಲ್ಲ ನಾವು ನಮ್ಮ ವೀಸಾಗಳನ್ನ ಅಲ್ಲಿ ಮಾಡಿಸ್ಕೊಳ್ಬೇಕು. ನಮ್ಮ ಪಾಸ್ಪೋರ್ಟ್ ಎಲ್ಲ ಕೊಟ್ಟರೆ ಅವರೇ ಅಲ್ಲಿಗೆ ವೀಸಾನ ಮಾಡಿಕೊಡ್ತಾರೆ ನೀಟಾಗೆ. ಮತ್ತು ಇಲ್ಲಿ ನಮ್ಮ ಬ್ಯಾಗೇಜ್ ಎಲ್ಲ ಬರ್ತಾ ಇರುತ್ತೆ, ಸೊ ನಾವು ಇಳಿದಿದ ತಕ್ಷಣವೇ ಬ್ಯಾಗೇಜ್ ಎಲ್ಲ ಬರ್ತಾ ಇರುತ್ತೆ. ನಾವು ಕೂಡ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಆರಾಮಾಗಿ ಬ್ಯಾಗ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಅಲ್ಲಿಂದ ನೋಡಿದ್ರಲ್ಲ ಬ್ಯಾಂಗ್ಳೂರ್ ಟು ಮಾಲೆ ನಾನು ಹೇಗೆ ಬಂದೆ, ಹೇಗೆ ಎಂಜಾಯ್ ಮಾಡ್ಕೊಂಡು ಬಂದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏರ್ಪೋರ್ಟ್ ಬಗ್ಗೆ, ಹಾಗೆ ರೂಮ್ ಟೂರ್ ಮಾಡ್ತೀನಿ, ಹಾಗೆ ಪ್ಯಾಕೇಜಸ್ ಬಗ್ಗೆನೂ ವಿಡಿಯೋನ ಮಾಡ್ತೀನಿ. ನೋಡೋದನ್ನ ಮಿಸ್ ಮಾಡಬೇಡಿ. ಈ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ ನಾಳೆಗೂ ಕೂಡ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್, ಟಾಟಾ, ಲವ್ ಯು ಆಲ್.